ಗಂಗಾವತಿಯ ಸುಕ್ಷೇತ್ರದ ಕಲ್ಮಠದ ಪರಂಪರಾಗತವಾಗಿ ಬಂದಂತಹ ಕೊಟ್ಟೂರ ಮಹಾಶ್ರೀಗಳ ಲಿಂಗೈಕ್ಯ 102ನೇ ಪುಣ್ಯಾರಾಧನೆಯ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುವುದು ನಮ್ಮೆಲ್ಲರಿಗೆ ಸಂತೋಷ. ಯಾಕೆಂದರೆ ಮಹಾತ್ಮರಿಗೆ ಮರಣವೇ ಮಹಾನವಮಿ ಅನ್ನುವಂತಹ ಒಂದು ಭಾವನೆ. ಅವರು ಮರಣಕ್ಕೆ ಯಾರೂ ಅಂಜಿಲ್ಲ. ಯಾಕೆ ಅಂಜಂಗಿಲ್ಲ ಅಂತಿಕೊಂಡಂತಂದ್ರೆ ಮರಣವೇ ಲಿಂಗೈಕ್ಯ ಆಗುವಂಥ ಒಂದು ಮಾತನ್ನು ಶರಣರು ಹೇಳ್ತಾರೆ. ಜೀವಕ್ಕೆ ನಮ್ಮ ಶಿವಯೋಗಿಗಳು ಎಂದೂ ಕೂಡ ಅಂಜಿಲ್ಲ, ಜೀವಗಳಾಗುವುದಿಲ್ಲ ಅನ್ನುವಂಥದ್ದು ನಮ್ಮ ಈ ಕಲ್ಮಠದ ಈ ಮಹಾ ಇತಿಹಾಸದೊಳಗೆ ಈಗಿನ ಶ್ರೀಗಳಾದಂತಹ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅನಂತ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ.
ಆ ಒಂದು ಉದ್ದೇಶದಿಂದ ಇವತ್ತಿನ ವರ್ಷ ವರ್ಷವೂ ಕೂಡ 102ನೇ ಪುಣ್ಯಾರಾಧನೆ ಅದು ಅನೂಚಾನವಾಗಿ ಚಾಚು ತಪ್ಪದೆ ನಡೆತಾ ಬರ್ತಾ ಇದೆ ಅಂತಂದ್ರೆ ಭಕ್ತರಲ್ಲಿರುವಂತಹ ಭಕ್ತಿ, ಮಠದ ಶಕ್ತಿ ಇವೆಲ್ಲವೂ ಕೂಡ ನಮಗೆ ಇಷ್ಟು ಸಂತೋಷವನ್ನು ತಂದಿದೆ. ಈ ಒಂದು ಪುಣ್ಯಾರಾಧನೆಯಲ್ಲಿ ಸುತ್ತ ಎಲ್ಲ ಕಡೆಯಿಂದಲೂ ಕೂಡ ಭಕ್ತಾದಿಗಳು ಬರ್ತಾರೆ. ಇದೆಲ್ಲ ಉದ್ದೇಶ ಅಂದರೆ ಡಾಕ್ಟರ್ ಕೊಟ್ಟೂರು ಸ್ವಾಮಿಗಳು ಜನರ ಮೇಲಿರುವಂತಹ ಒಂದು ವಿಶ್ವಾಸ ಶ್ರದ್ಧೆ ಅನ್ನುವಂಥದ್ದನ್ನು ನಮಗೆ ಕಾಣ್ತಾ ಇದೆ. ಈ ಕೊಟ್ಟೂರು ಮಹಾಸ್ವಾಮಿ ಮಠ ಹೀಗೆ ಬೆಳೀತಾ ಬೆಳೀತಾ ಹೆಮ್ಮರವಾಗಿ ನಡೀತಾ ಇದೆ. ಅದರಾಗೆ ಚನ್ನಬಸವ ತಾತನವರ ಕೊಟ್ಟೂರು ಶ್ರೀಗಳ ಲಿಂಗೈಕ್ಯ ಶ್ರೀಗಳ ಆಶೀರ್ವಾದ. ಈ ಒಂದು ಪರಂಪರಾಗತವಾದಂಥ ಈ ಮಠ ಇನ್ನೂ ಹೆಬ್ಬರವಾಗಿ ಬೆಳೀಲಿ ಅನ್ನುವಂತಹ ಒಂದು ಆಶೆಯಿಂದ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. 25 ವರ್ಷದಲ್ಲಿ ಆಗಾಯಿತು ಅಂತಂದು ನಾವು ಬರ್ತಿದ್ದಾಗಿದ್ದೀವಿ ಕನ್ನಡಕ್ಕೆ. ಅಜ್ಜನ ಅವರ ಒಂದು ಪ್ರೀತಿ, ಅವರ ಪ್ರೀತಿಯಿಂದ ನಾವು ಎಲ್ಲರೂ ಈ ಅಜ್ಜನ ಪುಣ್ಯತಿಥಿಗೆ ಯಾವಲ್ಲಿದ್ದರೂ ಬಂದು ಕಾಸು ಆಶೀರ್ವಾದ ತೆಗೆದುಕೊಂಡು ಹೋಗ್ತೀವಿ.